அதுல மலை அத்தியக்ஷரே ஜென்ரு இவருன்ன ಈ ಚುನಾವಣೆಯಲ್ಲಿ ಸಂಪೂರ್ಣ ತಿರಸ್ಕರಿಸಿದ್ದಾರೆ ಯಾಕಂತಂದ್ರೆ ಇವರು ಸರ್ಕಾರದಲ್ಲಿ ಮಾಡಿದಂತ ಭ್ರಷ್ಟಾಚಾರ ಬೆಲೆ ಏರಿಕೆ ಅಂತ ವಿಚಾರ ನಿರುದ್ಯೋಗದಂತ ವಿಚಾರ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡದಂತ ವಿಚಾರ ಎಲ್ಲ ಕಾರಣಗಳಿಗೋಸ್ಕರ ಜನ ಇವರನ್ನ ತಿರಸ್ಕಾರ ಮಾಡಿದ್ರು. ನೀವು ಹೇಳಿದಂತ ಸುಳ್ಳುಗಳು ಸ್ವಲ್ಪ ಪರಿಣಾಮ ಮಾಡಿದವ ನಮ್ಮ ಮೇಲೆ. ನಿಮ್ ಸುಳ್ಳುಗಳು ನೀವು ಮೋದಿಜಿ ಬಂದು ಸುಳ್ಳೇ ಹೇಳಲಿಲ್ಲ. ಈ ಬಿಜೆಪಿಯವರು ಅಧ್ಯಕ್ಷರೇ ಬಿಜೆಪಿ ಅರವತ್ತು ಮಾಡಿಲ್ಲ ಸರ್. ಕೂತ್ಕೊಳ್ರಿ. ಯಾವ್ದಾದ್ರು ಒಂದು ಚುನಾವಣೆಯಲ್ಲಿ ಬಹುಮತ ಸಿಕ್ಕಿದೆ ಇವರಿಗೆ? ಎರಡ್ ಸಾವಿರದ ನಾಲ್ಕು ಇರ್ಬೋದು, 2008 ಇರ್ಬೋದು, 2013 ಇರ್ಬೋದು, 2018 ಇರ್ಬೋದು, 2023 ಇರ್ಬೋದು. ಒಂದ್ ಸಾರಿ ನೀವು ಬಹುಮತ ಸಿಕ್ಕಿದ್ಯಾ? ಜನರ ಆಶೀರ್ವಾದ ಸಿಕ್ಕಿದ್ಯಾ? ಆಪರೇಷನ್ ಕಮಲ, ಆಪರೇಷನ್ ಕಮಲ. ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಾ? ನೂರ ಹದಿಮೂರು ಸೀಟು, 114 ಸೀಟ್ ಬಂದಿದ್ದೀರಾ? ಕಾಂಗ್ರೆಸ್ ಎಲ್ಲ ಒಂದೇ ನಿಮಿಷ ಕುತಂತ್ರಗಳನ್ನು ಮಾಡಿ, ಒಂದೇ ನಿಮಿಷ ಅಕೃತ್ಯಗಳನ್ನು ಮಾಡಿ, ಅಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋರು. ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ, ಯಾವತ್ತಾರು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ? ಒಂದೇ ನಿಮಿಷ. ಕಾಂಗ್ರೆಸ್ ಪಕ್ಷ ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ, ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ಅಲ್ಲ ಸರ್, ಆಪರೇಷನ್ ಕಮಲಕ್ಕೆ ಅಲ್ಲ, ಕಾಂಗ್ರೆಸ್ ಪಕ್ಷ ಸ್ವತಂತ್ರ ನಂತರ ಇರುವಂತ ಕಾಂಗ್ರೆಸ್ ಪಕ್ಷ. ನಾನು ಇದೊಂದ್ ಸಾರಿ ಕೂತ್ಕೋತೀನಿ ಬಸವರಾಜ್, ಪದೇ ಪದೇ ಹೇಳ್ಬೇಡಿ. ಗುಡ್ ಫ್ರೆಂಡ್ ಅಲ್ಲ ನೀವು ಸುಧೀರ್. ಒಂದೇ ನಿಮಿಷ ಮುಖ್ಯಮಂತ್ರಿಗಳೇ, ಇದು ಗಿವ್ ಅಂಡ್ ಟೇಕ್ ಇರ್ಬೇಕು ಸ್ವಲ್ಪ. ನೀವು ರಾಜಕಾರಣವನ್ನ ಅರ್ಧ ಗಂಟೆ ಮಾತಾಡಿದಿರಿ, ನಾನು ಒಂದು 5 ನಿಮಿಷ ಮಾತಾಡಕ್ ಬಿಡಿ. ಆಮೇಲೆ ಮತ್ತೆ ಮತ್ತೆ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಅರ್ಧ ಗಂಟೆ ಮಾತಾಡಿ. ಅಲ್ಲಲ್ಲ, ನೀವು ಮತ್ತೆ ಅರ್ಧ ಗಂಟೆ ಇನ್ನೊಂದು ಸಬ್ಜೆಕ್ಟ್ ಮಾತಾಡಿ, ನಾನು ಅಲ್ಲಿವರು ಡಿಸ್ಟರ್ಬ್ ಮಾಡಲ್ಲ. ಕಾಂಗ್ರೆಸ್ ಪಕ್ಷ 80ರ ದಶಕದ ನಂತರ ಒಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ರಿಪೀಟ್ ಆಗಿಲ್ಲ. ಯಾಕೆ? ನಿಮ್ಮ ಕ್ರೆಡಿಬಿಲಿಟಿನೂ ಹಂಗೆ ಇದೆ, ನಿಮ್ಮ ಕ್ರೆಡಿಬಿಲಿಟಿನೂ ಹಂಗೆ ಇದೆ. ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕೂಡ ನೀವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಜನ ನಿಮ್ಮನ್ನ ಅವತ್ತು ತಿರಸ್ಕಾರ ಮಾಡಿದ್ರು. 2013 ತಾವು ಬಂದಿರುವಂಥದ್ದು ನಮ್ಮಲ್ಲಿರುವಂಥ ಒಡಕಿನಿಂದ. ಹಿಂದೆ ಜನತಾದಳ ಒಡಕಿನಿಂದ ಕಾಂಗ್ರೆಸ್ ಬಂದಿತ್ತು. ನಮ್ಮಲ್ಲಿರೋ ಒಡಕಿನ ಲಾಭವನ್ನು ತಗೊಂಡು ತಾವು ಅಧಿಕಾರಕ್ಕೆ ಬಂದಿರಿ ಹೊರತಾಗಿ ನಿಮ್ಮ ಸ್ವಂತ ಬಲದಿಂದ ಯಾವತ್ತೂ ಬಂದಿಲ್ಲ. 30, 34, 35, 38ರಲ್ಲೇ ಇದ್ರಿ. ಈ ಬಾರಿ ತಾವು 42% ಬಂದಿದ್ದೀರಿ, ನಾನು ಅದನ್ನು ಒಪ್ಕೊಳ್ತೀನಿ. ಎರಡನೇದಾಗಿ, ಆಪರೇಷನ್ ಕಮಲ, ಆಪರೇಷನ್ ಕಮಲ ಅಂತೀರಿ. ಆಪರೇಷನ್ ಕಮಲ ಕೆಲವರೆಲ್ಲ ರಾಜೀನಾಮೆ ಕೊಟ್ಟರು, ಮತ್ತು ಈ ಕಡೆ ಬಂದು ನಮ್ಮ ಪಕ್ಷದ ಚಿಹ್ನೆ ಮೇಲೆ ಇಲೆಕ್ಷನ್ ನಿಂತು ಗೆದ್ದರು, ಜನಮನ್ನಣೆ ತಗೊಂಡಿದ್ದಾರೆ. ಇದರಲ್ಲಿ ಏನು ಆಪರೇಷನ್ ಇದೆ? ಆ ಮಾನದಂಡವನ್ನೇ ತಗೊಂಡ್ರೆ ಕರ್ನಾಟಕದಲ್ಲಿ ಫಸ್ಟ್ ಆಪರೇಷನ್ ಹಸ್ತಾಗಿರೋದು ನಿಮ್ಮಿಂದನೇ 2007ರಲ್ಲಿ. ನೀವು ಅಧಿಕಾರಕ್ಕೆ ಬಂದಿದ್ದು ನಿಮ್ಮಿಂದನೇ. JDS ಗೆ ರಾಜೀನಾಮೆ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿದ್ದೆ. ಒಂದೇ ನಿಮಿಷಪ್ಪ, ನಿಮಗಿನ್ನ ಕೆಲವೆಲ್ಲ ಒಳಗಡೆ ಮಾಹಿತಿ ಗೊತ್ತಿಲ್ಲ. 2007ರಲ್ಲಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ನಿಂತು ಆರಿಸಿ ಬಂದ್ರಿ. ಅದನ್ನೇ ಇವ್ರು ಮಾಡಿದ್ದಾರೆ. ನಿಮ್ದಕ್ಕ ಅವ್ರದಕ್ಕೆ ವ್ಯತ್ಯಾಸ? ಅದು ಅಧಿಕಾರದ ಆಸೆಗಾಗಿ ರಾಜೀನಾಮೆ ಕೊಟ್ಟಿದ್ದಲ್ಲ. ಯಾವುದೇ ಬೇರೆ ರಾಜ್ಯದಾಗ ಹೋಗಿ ಅಡ್ಕೊಂಡು, ಯಾವುದೇ ಹೋಟೆಲ್ ಒಳಗೆ ಹೋಗಿ ದವಾಖಾನೆ ಸಲಹೆ ಹಚ್ಕೊಂಡು ಮಲಗಿ ಬಂದಾರಲ್ಲ ಅವರು. ಕೊಡಿಸಿ ಯಾವಾಗ ಸ್ವಾಭಿಮಾನಕ್ಕೆ ತಗ್ಗೆ ಬಂದು ರಾಜೀನಾಮೆ ಕೊಟ್ಟು ಬಂದವರು. ಬಹಳ ವ್ಯತ್ಯಾಸ ಇದೆ ಸರ್, ಇತಿಹಾಸ.
ಸಭಾಧ್ಯಕ್ಷರ ಮಾತಾಡಬೇಕು ಅಂತ ಬಹಳ ಜನ ಮಾತಾಡಬಾರ್ದು. ಬಿಜೆಪಿ ಅವರು ಕಾಂಗ್ರೆಸ್ ಜೆಡಿಎಸ್ ಅವರು ಕಾಂಗ್ರೆಸ್ ಹೋಗಿದ್ದಾರೆ, ಅದೇ ಆಪರೇಷನ್ ಅಲ್ವಾ ಆಗಿದ್ರೆ. ಎಷ್ಟು ಜನಪ್ಪ ತಿರಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಕಾರಣ ಪ್ರಾರಂಭ ಆಗಿದ್ದು ಉಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪ್ರಾರಂಭ. ಅಧಿಕಾರವನ್ನ ತಿರಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಹಳ ವ್ಯತ್ಯಾಸ ಇದೆ. ಆಪರೇಷನ್ ಆಗಿದ್ದು ನಿಮ್ಮಿಂದ. ನೀವೇನು ನೀವು ಬೇರೆಯವ್ರಿಗೆ ಮುಖ್ಯಮಂತ್ರಿ ಮತ್ತೆ ಇನ್ನ ನಾವು ಹೇಳಬಾರ್ದಿಲ್ಲಿ ಪುತ್ರ ಹೇಳ್ತಾರ. ಅಷ್ಟು ಸುಲಭವಾಗಿ ಯಾರು ಕೂಡ ಇನ್ನೊಂದು ಗೆದ್ದಿರುವ ಸ್ಥಾನವನ್ನ ಬಿಟ್ಟು ಇನ್ನೊಂದ್ ಕಡೆ ಬರೋದಿಲ್ಲ. ಅಷ್ಟು ಸುಲಭ ಇಲ್ಲ ಈಗಿನ ಕಾಲದಲ್ಲಿ. ಆದ್ರಿಂದ ಅದ್ರ ಹಿಂದೆ ರಾಜಕಾರಣ ಇದೆ, ಅದರಿಂದ ಷಡ್ಯಂತ್ರ ಇದೆ, ಅದರಿಂದ ಕುಮ್ಮಕ್ಕಿದೆ. ಇಷ್ಟೇ ಹೇಳಬಲ್ಲ. ಸಾಕಷ್ಟು ಹಣ ಇದೆ. ಆಪರೇಷನ್ ಕಮಲ ಅಂತ ಮತ್ತೆ ಏನ್ ಅನ್ಬೇಕಂತ ಸ್ಪಷ್ಟೀಕರಣ ಕುತ್ಕೊಡ್ರಿ. ನನ್ನಿಂದಲೇ ಆಪರೇಷನ್ ಕಮಲ ಪ್ರಾರಂಭ ಆಯ್ತು ಅಂತ ಅಲ್ಲ ಮಾತಾಡ್ಲ. ಏನ್ ನಿನ್ ಬಗ್ಗೆ ಮಾತಾಡಿಲ್ಲ, ಕೂತ್ಕೊಳಪ್ಪ ಸೋಮಶೇಖರ್. ನಾನು ಆಪರೇಷನ್ ಕಮಲದಲ್ಲಿ ಯಾರ್ಯಾರು ಇದ್ರು ಅದನ್ನು ಮಾತಾಡ್ತಾ ಇಲ್ಲ. ನಾನು ಆಪರೇಷನ್ ನಿಮಗೆ ಜನ ಆಶೀರ್ವಾದನೆ ಮಾಡಿಲ್ಲ. ದಟ್ ಇಸ್ ಮೈ ಪಾಯಿಂಟ್. ನಿಮ್ಗೆ 2013 ನೀವು ಯಾವ್ಯಾವ ಅಧಿಕಾರದಲ್ಲಿದ್ರಿ? 2008 ಕೊಟ್ಟಿದ್ರ 110 ಕೊಟ್ಟಿದ್ರು. 2004 ಕೊಟ್ರ ಅಲ್ಲ, 2018 ಕೊಟ್ರ ಇಲ್ಲ, 104 ಕೊಟ್ರು. ನೀವು 2000 ಅಧಿಕಾರಕ್ಕೆ ಬಂದಿದ್ದೀರಿ. ಹೇಗೆ ಹೌ ಯು ಹ್ಯಾವ್ ಕಮ್ ಟು ಪವರ್? ಮ್ಯಾಂಡೇಟ್ ಜನರ ಮ್ಯಾಂಡೇಟ್ ಇತ್ತ ನಿಮಗೆ? ಆಶೀರ್ವಾದ ಇತ್ತು ನಿಮಗೆ? ನಿಮಗೆ ಮ್ಯಾಂಡೇಟ್ ಇತ್ತ? ಐ ಡೋಂಟ್ ಹೀಲ್ ದಿಸ್ ಟೈಮ್. ನಿಮ್ಗೆ ಸಮಿಶ್ರ ಸರ್ಕಾರ ಹೇಳಿದ್ದಾರೆ ಐ ಡೋಂಟ್ ಹೀಲ್ಡ್ ಅಲ್ಲ. ಇವ್ರಿಗೆ 80 ಸೀಟ್ ಇಟ್ಕೊಂಡು ಅಲ್ಲ ಆಗ್ಲೇ ಅವರು ಐ ಡೋಂಟ್ ಹೀಲ್ಡ್ ನಾನು ಸೋತೆ. ಮುಖ್ಯಮಂತ್ರಿ ಆಗಿ ಸೋತಿ ಆಮೇಲೆ ಅವ್ರಿಗೆ ಅವ್ರು ಇಟ್ಕೊಂಡ್ರೆ ನೀವು ಹೌದು ಸೋತೆ. 80 ಸೀಟ್ ಬಂದು ನೀವು ಅಧಿಕಾರ ಗೆದ್ದಿರೋದು ಸರ್ಕಾರ ಸರ್ಕಾರ ಸೇರಿದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಯ್ದೆ ನೀವು ಅಧಿಕಾರ ಮಂತ್ರಿಗಳಾಗಿ ನಿಮ್ಗೆ ನೀವು ಹಿಂಬಾಗಿಲಿಂದ ಬಂದು ಸರ್ಕಾರ ಮಾಡಿರ್ತಕ್ಕಂಥದ್ದು ಇಮ್ಮಾರಲ್ ಗೌರ್ಮೆಂಟ್ ಇಮ್ಮಾರಲ್ ಕೋಲೇಷನ್ ಗವರ್ಮೆಂಟ್ ಮಾಡ್ತೀನಿ ಕ್ವಶನ್ ಮಾಡ್ತೀನಿ. ನಾವೇನ ಪಾರ್ಟಿ ತಗೊಂಡ್ವ? ಅವ್ರ ಪಾರ್ಟಿ ಇತ್ತು, ನಮ್ ಪಾರ್ಟಿ ಇತ್ತು. ಕೋಲೇಷನ್ ಗವರ್ಮೆಂಟ್ ಇಮ್ಮಾರಲ್ ಆಯ್ತು ಹೇಳಕ್ಕೆ ಬಿಡೋದಿಲ್ಲ. ನೀವು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ರೆ ಸುರೇಶ್ ಕುಮಾರ್ ಪ್ಲೀಸ್. ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ರೆ ರಾಜೀನಾಮೆ ಕೊಟ್ಟು ಸರಿ ಈಗ ಈಲ್ಡ್ ಆಗಲಿ. ನಿಮಗೆ ಪ್ರಿಯಾಂಕ್ ಅವರು
ಏಪ್ರಿಲ್ ಮರೆ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅವಾಗೇನ್ ಮ್ಯಾಂಡೇಟ್ ಇತ್ತ ಇವ್ರಿಗೆ? ಅವ್ರಿಗೆ ಮ್ಯಾಂಡೇಟ್ ಇತ್ತ? 65 ಸೀಟ್ ಮ್ಯಾಂಡೇಟ್. ಅವಾಗ ಹೆಂಗ್ ಇವರೆಲ್ಲ ಮಂತ್ರಿಗಳ ಮೆಜಾರಿಟಿ ಇತ್ತ? ಎಲ್ಲಾ ಭಾಗ್ಯ ಕೊಟ್ಟು ಮನೆ ಕಳಿಸಿದ್ರು, ಜನ ತಿರಸ್ಕಾರ ಮಾಡಿ ಮನೆ ಕಳಿಸಿದ್ರು. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಂಗ್ ಸೇರಿದ್ರು ಇವರು? ಹೆಂಗ್ ಮಂತ್ರಿಗಳಾದ್ರು ಮ್ಯಾಂಡೇಟ್ ಇಲ್ಲ ಸರ್? ನೀವು ಯಾರಿಗೆ ಮ್ಯಾಂಡೇಟ್ ಪತ್ರ ಹೇಳ್ತೀರಿ? ನೀವು ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ಈಗ ನೀವು ಬೇಕಾದಷ್ಟು ಸರ್ಕಾರಗಳು ಬೇರೆ ರೀತಿಯಲ್ಲಾಗಿದೆ. ಜನತಾ ದಳದ ಜೊತೆ ಸರ್ಕಾರ ಮಾಡಿದ್ರು ಕುಮಾರಸ್ವಾಮಿ ಅವರ ಜೊತೆ. ಕುಮಾರಸ್ವಾಮಿ ಯಾರು ಹೇಳಿದ್ರು ಸರ್ ನನ್ನ ಪಿ1 ರೀತಿ ನಡೆಸಿಕೊಂಡ್ರು ಆದ್ರೂ ಅವರ ಜೊತೆ ಈಗ ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡಿ ನೀವು ಏನು ಹೇಳ್ತೀರಿ? ಏನು ಮಾಡ್ಲಿಕ್ಕೆ ಆಗ್ತದೆ ಈಗ? ಈಗ ಕಂಟಿನ್ಯೂ ಮಾಡ್ಲಿ ನೋಡಿ, ಮುಖ್ಯಮಂತ್ರಿ ಅವ್ರು ಕೂತ್ಕೊಳ್ತೀನಿ, ಕೂತ್ಕೊಳ್ಳಿ. ಚರ್ಚೆ ಮಾಡಬಹುದು. ಈಗ ಮುಖ್ಯ ಸರ್ಕಾರದಲ್ಲಿ ಪಾಲ್ಗೊಂಡವರೇ ಇದ್ದಾರೆ, ಮ್ಯಾಂಡೇಟ್ ಇಲ್ಲದ ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ದಾರೆ. ಯಾರಿಗಿದೆ 83 ಕೊಯಲೇಷನ್ ಸರ್ಕಾರ? ಈ ರಾಜ್ಯ ಸರ್ಕಾರ 83 ಈಗ ಸರ್ ಏನ್ ಮಾತಾಡ್ತೀರಾ? ಹೆಂಗ್ ಬೇರೆ ಪಾಟೀಲ್ ರೇ, ಇಲ್ಲಿ ಏನ್ ಇಲ್ಲಿ ಏನ್ ಮ್ಯಾಂಡೇಟ್ ಇಲ್ಲದೆ ರಾಜ್ಯಪಾಲ ಭಾಷಣ ತಾವು ಮಾತಾಡುವಾಗ ಯಾವ್ದೆಲ್ಲ ವಿಚಾರ ಕೂಡ ಹೇಳಿದ ಗವರ್ನರ್ ಭಾಷಣಕ್ಕೆ ಬರ್ಲಿ ಮತ್ತೆ ನೋಡಿ, ಅದು ನೀವೇ ಮಾತಾಡಬೇಕು ಅಂತ ಇಲ್ಲ. ಈಗ ನೀವು ಅಪೋಸಿಷನ್ ಅವ್ರು ಕೂಡ ಮಾತಾಡುವಾಗ ಬಹಳಷ್ಟು ಮಾತಾಡಿದ್ರಿ. ಯಾರು ಮಾತಾಡೋದಕ್ಕೆ? ನಿಮ್ಗೆ ಅಶೋಕ್ ಅವರಿಗೆ ಗವರ್ನರ್ ಭಾಷಣದಲ್ಲಿ ಸಬ್ಜೆಕ್ಟ್ ಏನು? ನೀವು ಅಲ್ಲಿ ಕೂತಿದ್ರಿ, ನಾವು ಇಲ್ಲಿ ಕೂತಿದ್ದೀವಿ, ಜನ ತೀರ್ಪು ಕೊಟ್ಟಿದ್ದಾರೆ, ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತಲ್ಲ, ಯಾವ್ದು ರೆಲೆವೆಂಟೋ ಅದನ್ನ ಮಾತಾಡ್ತಾ ಇದ್ದೀವಿ. ನೀವು ಯಾವತ್ತೂ ಕೂಡ ಬಂದಿರ್ಲಿಲ್ಲ.